ಅದರಲ್ಲಿ ಉತ್ತರ ಕರ್ನಾಟಕದ ಭಾಗಕ್ಕೆ ರೀಜನ್ ವೈಸ್ ಕಾಸ್ಟ್ ವೈಸ್ ಎಲ್ಲದನ್ನು ಈಕ್ವಲ್ ಆಗಿ ಟ್ರೀಟ್ ಮಾಡಿ ಮಾಡ್ತೀವಿ ಅಂತ ಹೇಳಿದ್ದಾರೆ. 22ಕ್ಕೆ ಆಗುತ್ತೆ ಅಂತ ಭರವಸೆ ಇದೆ. ಅದರ ಜೊತೆಗೆ ಅಭಿವೃದ್ಧಿ ಕಾರ್ಯಗಳ ಬಗ್ಗೆನೂ ಚರ್ಚೆ ಆಯಿತು, ಅದಕ್ಕೆಲ್ಲ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ವಿಸ್ತರಣೆ ಮಾಡ್ತೀವಿ 22ನೇ ತಾರೀಕು 100% ಅಂತೇಳಿ ನಮ್ಮ ಸಿಎಲ್ಪಿ ನಾಯಕರು ಹೇಳಿದ್ದಾರೆ. ಅದಕ್ಕೆ ಆಗುತ್ತೆ ಹಾಗೆ ಆಗುತ್ತೆ ಅಂತ ಹೇಳಿದ್ದಾರೆ. ನೀವು ಆಕಾಂಕ್ಷಿದ್ರೆ? ನಾನು ಆಕಾಂಕ್ಷಿಯಾಗಿದ್ದೇನೆ, ಆಶಾದಾಯಕವಾಗಿದ್ದೇನೆ, ಹೋಪ್ ಫಾರ್ ದ ಬೆಸ್ಟ್. ಸರ್ಕಾರದ ಕೆಲ ಶಾಸಕರು ಅಸಮಾಧಾನ ವ್ಯಕ್ತಪಡಿಸಿದರೆ ನಮ್ಮ ಕೆಲಸಗಳಾಗಿಲ್ಲ? ಇಲ್ಲ, ಆ ತರದೇನು ಚರ್ಚೆ ಆಗಿಲ್ಲ, ಯಾವುದು ಸ್ಫೋಟನೂ ಆಗಿಲ್ಲ, ಏನು ಅಂತದೇನು ನಡೆದಿಲ್ಲ. ಬಹಳ ಶಾಂತವಾಗಿ ನಡೀತು, ಬಹಳ ಎಲ್ಲರೂ ಸೌಹಾರ್ದಯುತವಾಗಿ ಚರ್ಚೆ ಮಾಡಿದ್ದಾರೆ. ನಮ್ಮ ಕ್ಷೇತ್ರದ ಸಮಸ್ಯೆಗಳು ಮತ್ತು ಸರ್ಕಾರದಲ್ಲಿ ಆಗಬೇಕಾದ ಕೆಲಸಗಳ ಬಗ್ಗೆ ಎಲ್ಲರೂ ಕೂಡ ಚರ್ಚೆ ಮಾಡಿದ್ದಾರೆ. ಬೇರೆ ಯಾವ ವಿಷಯನೂ ಇಲ್ಲ. ಸುರೇಶ್, ಈಗಷ್ಟೇ ಏನು ಬಿಸಿ ಪಾಟೀಲ್ ಕೂಡ ಹೇಳಿಕೆಯನ್ನು ಕೊಟ್ಟರು, 100ಕ್ಕೆ 100ರಷ್ಟು ಸಚಿವ ಸಂಪುಟ ವಿಸ್ತರಣೆ ಆಗೇ ಆಗುತ್ತೆ ಅಂತ ಸಿದ್ದರಾಮಯ್ಯವರು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಹಾಗಾಗಿ ಈ ಒಂದು ವಿಚಾರ ಬಿಟ್ಟರೆ ಬೇರೆ ಯಾವುದೇ ವಿಚಾರಗಳಂದ್ರೆ ಮೈತ್ರಿ ಸರ್ಕಾರದ ವಿರುದ್ಧ ಏನು ಕೆಲವೊಂದು ಅಸಮಾಧಾನಗಳಿದೆ ಅಂತ ಹೇಳಲಾಗ್ತಿತ್ತು, ಈ ಒಂದು ವಿಚಾರಗಳ ವಿರುದ್ಧ ನಾವು ಯಾವುದೇ ಕೂಡ ಚರ್ಚೆ ಮಾಡಿಲ್ಲ ಅಂತ ಬಿಸಿ ಪಾಟೀಲ್ ಹೇಳಿಕೆ ಕೊಟ್ಟರು ಕೂಡ ಎಲ್ಲವನ್ನು ಕೂಡ ಕಾಂಗ್ರೆಸ್ ಶಾಸಕರು ಕೊಟ್ಟಂತ ಮಾಹಿತಿ ಪ್ರಕಾರ ಅನುದಾನ ತಾರತಮ್ಯ ಇರಬಹುದು ಮತ್ತು ಪ್ರತಿಯೊಂದು ಇಲಾಖೆಯಲ್ಲೂ ಕೂಡ ಕಾಂಗ್ರೆಸ್ ಶಾಸಕರು ನಡೆಸಿಕೊಳ್ಳುವಂತ ರೀತಿ ಇರಬಹುದು, ಈ ಎಲ್ಲ ವಿಚಾರ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಶಾಸಕರು ತಮ್ಮ ಅಸಮಾಧಾನವನ್ನು ಹೊರಹಾಕಿದೆ ಅಂತ ಗೊತ್ತಿದೆ.